ರಾಜ್ಯ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಒಂದು ಮನವಿ, ದಯವಿಟ್ಟು ಡೆಂಗ್ಯೂ ಜ್ವರ ಭಾಳ ಹರಡ್ತಾರೆ, ಬಟ್ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಚೂರು ಕೂಡ ಗಮನ ತಗೊಳ್ತಾ ಇಲ್ಲ. ನನ್ನ ಮಗಳೇ ಆಗಿದ್ದೇನೆ, ಇನ್ನೊಬ್ಬ ಯಾರ ಮಕ್ಕಳಿಗೂ ಆಗ್ಬಾರ್ದು. ನನ್ನ ಮಗಳಿಗೆ ನಾನು ಕಳ್ಕೊಂಡ್ಬಿಟ್ಟಿನಿ, 4 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ, 2 ಡೇಸ್ 2 ದಿನದಲ್ಲಿ ನನ್ನ ಮಗಳು ಕಳ್ಕೊಂಡಿದ್ದೀನಿ. ಎಲ್ಲ ಕಡೆ ಸೊಳ್ಳೆ ಆಡ್ತಾ ಇದೆ, ಎಲ್ಲ ಕಡೆ ಡೆಂಗ್ಯೂ ಆಡ್ತಾ ಇದೆ. ಸಾಮಾನ್ಯವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಖತ್ತಾಗಿ ಆಡ್ತಾ ಇದೆ, ಬಟ್ ರಾಜ್ಯ ಸರ್ಕಾರ ಯಾವುದೇ ಕಡೆ ನಿನ್ನ ಶಾಸಕರಾಗಲಿ ನಿನ್ನ ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳಾಗಲಿ ಯಾರು ಕೂಡ ಇದ್ರ ಬಗ್ಗೆ ಗಮನ ತಗೊಂತ ಇಲ್ಲ. ದಯವಿಟ್ಟು ನಂಗೆ ಯಾರಿಂದ ಸಹಾಯ ನಾನು ಕೇಳ್ತಾ ಇಲ್ಲ, ಯಾವುದು ನಾನು ಸಹಾಯ ಕೇಳ್ತಾನೆ. ಹೋಟ್ಲಲ್ಲಿ ದುಡಿಮೆ ಮಾಡ್ತೀನಿ, ನನ್ನ ಮಗಳು ಉಳಿಸ್ಕೊಂಡು ನನ್ನ ಮನೆ ಮಠ ಮಾರಿ. ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಒಂದೇ ಒಂದು ಮನವಿ ಮಾಡ್ತೀನಿ, ಇದ್ರ ಬಗ್ಗೆ ಎಕ್ಸ್ಟ್ರಾ ಕೇರ್ ತಗೊಳ್ಳೇಬೇಕು. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಪ್ರತಿಯೊಬ್ಬರು ಹೋಗೋರು ಬಡವರು, ದಯವಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗೋರಿಗೆ ಚಿಕಿತ್ಸೆ ಸಿಗ್ಬೇಕು. ಪ್ರೈವೇಟಿಗೆ ಹೋಗೋರ ಹತ್ರ ದುಡ್ಡಿಲ್ಲ, ದಯವಿಟ್ಟು ನನ್ನ ಮಗಳಿಗೆ ಆಗಿದ್ದೇನೆ, ಯಾರಿಗೂ ಆಗ್ಬಾರ್ದು. ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ನಿಮಗೆ ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಆಗ್ಬೇಕಾಗತ್ತೆ. ಇದು ನನ್ನ ಮನವಿ, ನನ್ನ ಮಗಳಿಗೆ ಆಗಿದ್ದೇನೆ, ಯಾರಿಗೂ ಆಗೋದ್ ಬೇಡ.